28 ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ನಾವು ಗೆಲ್ತೀವಿ ಎನ್ನುವಂತ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರು. ಹೆಚ್ಚು ಸೀಟ್ ಗೆಲ್ಲಬೇಕು, ಹೀಗಾಗಿ ಕೆಲಸ ಮಾಡ್ತಿದ್ದೇವೆ. ದೇವೇಗೌಡರ ನಿವಾಸದಲ್ಲಿ 8 ವಿಧಾನಸಭೆಯ ಸಭೆ ಆಗಿದೆ. ಬೆಂಗಳೂರಿನಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಕೊಟ್ಟಿರುವಂತಹ ಹೇಳಿಕೆ ಇದು. ಪ್ರಧಾನಿ ನಡ್ಡಾಜಿ ಎಲ್ಲರೂ ಸೇರಿ ನಿರ್ಧಾರವನ್ನು ಮಾಡ್ತಾರೆ. ಮಂಡ್ಯದಿಂದ ಸ್ಪರ್ಧೆಗೆ ಒತ್ತಾಯ ವಿಚಾರಕ್ಕೂ ಸಂಬಂಧಿಸಿದಂತೆ ಅವರು ಮಾತನಾಡಿದ್ದಾರೆ. ದೇವೇಗೌಡರ ನಿವಾಸದಲ್ಲಿ 8 ವಿಧಾನಸಭೆಯ ಕ್ಷೇತ್ರಗಳ ಸಭೆ ಆಗಿದೆ. ಅವರ ಅಭಿಪ್ರಾಯವನ್ನು ದೇವೇಗೌಡರ ಗಮನಕ್ಕೆ ತಂದಿದ್ದಾರೆ. ದೇಶದ ಪ್ರಧಾನಿ ಅಂತೇಳಿದರೆ ನರೇಂದ್ರ ಮೋದಿಯವರು, ಜೆ ಪಿ ನಡ್ಡಾ ಎಲ್ಲ ಸೇರಿ ನಿರ್ಧಾರವನ್ನು ತೆಗೆದುಕೊಳ್ತಾರೆ. 28 ಲೋಕಸಭಾ ಕ್ಷೇತ್ರದಲ್ಲೂ ನಮ್ಮ ಮೈತ್ರಿ ಪಕ್ಷ ಗೆಲುವನ್ನು ಸಾಧಿಸುತ್ತೆ ಅಂತೇಳಿ ನಿಖಿಲ್ ಕುಮಾರಸ್ವಾಮಿಯವರು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಅವರವರದೇ ಅಭಿಪ್ರಾಯಗಳನ್ನ ಈಗಾಗಲೇ ಪಕ್ಷದ ವರಿಷ್ಠರ ಗಮನಕ್ಕೆ ತಗೊಂಡು ಬಂದಿದ್ದಾರೆ. ಆದರೆ ಈಗಾಗಲೇ ಪಕ್ಷದ ವರಿಷ್ಠರು ಕೂಡ ಮಾತನಾಡಿದ್ದಾರೆ ನಿಮ್ಮ ಹತ್ರ. ಕೇಂದ್ರದ ನಾಯಕರು, ರಾಷ್ಟ್ರೀಯ ನಾಯಕರು, ಪ್ರಧಾನಮಂತ್ರಿಗಳು, ಗೃಹ ಸಚಿವರು, ಅದೇ ರೀತಿ ನಡ್ಡಾಜಿಯವರು ಬಹುಶಃ ಇನ್ನೊಂದು ವಾರದೊಳಗಡೆ ತಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ. ಎನ್ಡಿಎ ಒಕ್ಕೂಟದಲ್ಲಿ ಇರೋದ್ರಿಂದ ಗೆಲುವಿನ ಒಂದು ಭರವಸೆ ಹೆಚ್ಚಾಗೇ ಇರುತ್ತೆ. ಸೊ ಯಾವ ರೀತಿಯಾಗಿ ನೀವು ಆಕಾಂಕ್ಷೆ ಇಟ್ಕೊಂಡಿದ್ದೀರಾ? ಕರ್ನಾಟಕ ರಾಜ್ಯದಲ್ಲಿ ಇರತಕ್ಕಂಥ 28 ಲೋಕಸಭಾ ಕ್ಷೇತ್ರಗಳು, ಈಗಾಗಲೇ NDA ಮೈತ್ರಿಕೂಟಕ್ಕೆ JDS ಕೂಡ ನಮ್ಮ ಬೆಂಬಲವನ್ನು ಸೂಚಿಸತಕ್ಕಂಥದ್ದು ಬಹುಶಃ ನಮಗೆ ಇವತ್ತು ಅತಿ ಹೆಚ್ಚಾಗಿ 28 ಲೋಕಸಭಾ ಕ್ಷೇತ್ರದಲ್ಲಿ ನಾವು ಗೆಲುವನ್ನು ಸಾಧಿಸಲಿಕ್ಕೆ, ರಾಜ್ಯದ ಜನಗಳ ಒಂದು ವಿಶ್ವಾಸ ಸಂಪಾದನೆ ಮಾಡಲಿಕ್ಕೆ ಎರಡೂ ಪಕ್ಷಗಳು ರಾಜ್ಯದಲ್ಲಿ ಒಟ್ಟಾಗಿ ಹೋರಾಟ ಮಾಡ್ತೇವೆ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸ್ಪರ್ಧೆ ಮಾಡಲ್ಲ ಅಂತ ಹೇಳಿದ್ರೆ ಆದ್ರೂ ಕೂಡ ಒತ್ತಾಯ ಕೇಳ ಬರ್ತಾ ಇದೆ, ಕುಟುಂಬದ ಒಬ್ಬರು ಸ್ಪರ್ಧೆ ಮಾಡಿ ಅಂತ ಹೇಳಿ ಕೇಳ ಬರ್ತಾ ಇದೆ ಸರ್. ಮತ್ತೇನಂತ ನಿರ್ಧಾರ ಬದಲಾವಣೆ ಅಂತ ಇಲ್ಲಿ ಒಂದು ದೇವೇಗೌಡರ ಸಾಹೇಬರಿಗಿರ್ಬೋದು, ಮಾನ್ಯ ಕುಮಾರಣ್ಣ ಅವ್ರಿಗಿರ್ಬೋದು, ನನಗಿರ್ಬೋದು, ಮೂರು ಜನಗಳಿಗೆ ಇವತ್ತು ನಮ್ಮ ಪಕ್ಷದ ಎಲ್ಲ ಕ್ಯಾಂಡಿಡೇಟ್ಸ್ಗಳು ನಿಲ್ಲಬೇಕು ಅಂತಕ್ಕಂಥ ಒಂದು ಮಾತನ್ನ ಇವತ್ತೇನು ತಿಳಿಸಿದ್ದಾರೆ. ಇದು ವರಿಷ್ಠರ ಒಂದು ಗಮನಕ್ಕೆ ಬಂದಿರತಕ್ಕಂಥದ್ದು. ಬಹುಶಃ ಮುಂದಿನ ದಿನಗಳಲ್ಲಿ ಪಕ್ಷ ಒಂದು ತೀರ್ಮಾನ ತಗೊಳ್ಳುತ್ತದೆ ಈ ವಿಚಾರವಾಗಿ. ಮೊದಲು ಸೀಟ್ ಹಂಚಿಕೆ ವಿಚಾರ ಆಗಲಿ ಅಣ್ಣ, ಆಮೇಲೆ ಕೂತು ಚರ್ಚೆ ಮಾಡೋಣ. ಓಕೆ, ಮತ್ತೆ ಪಕ್ಷ ಸಂಘಟನೆ ವಿಚಾರವಾಗಿ ಓಡಾಟ ಶುರು ಮಾಡ್ತಾರೆ, ಯಾವ ಸ್ವರೂಪದಲ್ಲಿ ಇರುತ್ತೆ ಅಂತ, ಹೆಂಗೆ ಯಾವ ಥರ ಅಂತ? ಈಗಾಗಲೇ ಕಳೆದ ಒಂದು ತಿಂಗಳಿಂದನೂ ನಿರಂತರವಾಗಿ JP ಭವನದಲ್ಲಿ ಪ್ರಮುಖ ಮುಖಂಡರ ಸಭೆಯನ್ನು ಎಲ್ಲ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ಎಲ್ಲ ನಮ್ಮ ಕ್ಯಾಂಡಿಡೇಟ್ ಜೊತೆ ಈಗಾಗಲೇ ಮಾಡಾಗಿದೆ, ಒಂದು ಸುತ್ತಿನ ಮಾತುಕತೆ ಆಗಿದೆ. ಅವರ ಅಭಿಪ್ರಾಯಗಳನ್ನು ಕೂಡ ಅವರು ತಿಳಿಸಿದ್ದಾರೆ, ಅದು ಪಕ್ಷದ ವರಿಷ್ಠರ ಗಮನಕ್ಕೂ ಕೂಡ ತಗೊಂಡು ಬರ್ತಕ್ಕಂಥ ಒಂದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.